श्री गुरुभ्यो नमः परम गुरुभ्यो नमः हरि ओम जयते हरिरे चिन्ते सर्वदेवै कवद्यः परम गुरु रभिष्टा वक्ति दस्जजनानां सरसिजनयन सौ श्रीपतिर्मा अभ्रमं भंगरहितं अजडं विमलं सदा आनंदतीर्थमु भजेतापत्रह तपो विद्यारक्सद्गुण घाकान वाजिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिम् ವಿಶ್ವೇಶಮಿಷ್ಟದಂ ಒಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆಯ ಸಂಚಿಕೆಯಲ್ಲಿ ಸಬಿಂಡೀಕರಣ ಶ್ರಾದ್ದ ಹೇಗೆ ಅನ್ನುವುದನ್ನು ಚಿಂತನೆಯನ್ನು ಮಾಡಿದ್ದೇವೆ ಈಗ ನಡೀತಾ ಇರತಕ್ಕಂಥದ್ದು ಕೂಡ ಪಿತೃಭಕ್ಷ ಆದ್ದರಿಂದ ಮಹಾಲಯ ಶ್ರಾದ್ದ ಅಂತ ಮಾಡ್ತಾರೆ ಈ ಮಹಾಲಯ ಶ್ರಾದ್ದ ಹಾಗೂ ವರ್ಷದಲ್ಲಿ ಮಾಡುವ ಶ್ರಾದ್ದ ಇದಕ್ಕೆಲ್ಲ ಏನು ಹೇಗೆ ಮಾಡೋದು ಇದನ್ನೆಲ್ಲ ಯಾಕೆ ಮಾಡೋದು ಅಂತ ಅನೇಕರಿಗೆ ಪ್ರಶ್ನೆ ಇರ್ತದೆ ಸಂದರ್ಭದ ವಶಾತ್ ಸಾಂದರ್ಭಿಕವಾಗಿ ಚಿಂತನೆ ಮಾಡೋದು ಅಂತಾದರೆ ಶ್ರಾದ್ದ ಅಂತಂದರೆ ಶ್ರದ್ಧೆಯಿಂದ ಯಾವುದನ್ನು ನಾವು ಮಾಡ್ತೀವೋ ಅದನ್ನು ಶ್ರಾದ್ದ ಅಂತ ಹೇಳ್ತಾರೆ ದೇವ ಕಾರ್ಯಾತ್ ಪಿತೃ ಕಾರ್ಯ ವಿಶಿಷ್ಯತೆ ನಾವು ದೇವತ ಕಾರ್ಯವನ್ನು ದೇವರ ಪೂಜೆ ಮಾಡಬೇಕಾದರೆ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾದರೆ ನಡೆದಿ ನಡೀತದೆ ಪಿತೃ ಕಾರ್ಯವನ್ನು ಮಾಡುವಾಗ ಹೀಗೇ ಮಾಡಬೇಕು ಅಂತ ಅದಕ್ಕೆ ಲೋಕದ ಭಾಷೆಯಲ್ಲಿ ಶ್ರಾದ್ದ ನಿಯಮ ಅಂತ ಹೇಳ್ತಾರೆ ಆ ನಿಯಮಗಳೇ ಹಾಗೆ ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪರಿಪಾಲನೆಯನ್ನು ಮಾಡಬೇಕು ಇದನ್ನು ಶ್ರಾದ್ದ ಅಂತ ಹೇಳ್ತಾರೆ ಅಲ್ಲ ಈ ಶ್ರಾದ್ದದಲ್ಲಿ ಇದನ್ನು ಯಾವಾಗ ಮಾಡೋದು ಅಂದರೆ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂತ ಇದೆ ಇಯರ್ಲಿ ಮಾಡುವಂತಹ ಮರಣ ಹೊಂದಿದ ತಿಥಿಯ ದಿವಸದಲ್ಲಿ ಹಿರಿಯರ ಕಾರ್ಯವನ್ನು ಮಾಡೋದಕ್ಕೆ ಇದು ವರ್ಷದ ಶ್ರಾದ್ದ ಕಾಲಶ್ರಾದ್ದ ಅಂತ ಹೇಳ್ತಾರೆ ಹಾಗಾದ್ರೆ ಇದೇನೋ ಮಹಾಲಯ ಮಹಾಲಯ ಪಿತೃಭಕ್ಷ ಶ್ರಾದ್ದ ಅಂತೆಲ್ಲ ಹೇಳ್ತಾರೆ ಇದು ಏನು ಅಂತ ಅನೇಕರಿಗೆ ಪ್ರಶ್ನೆ ಇರ್ತದೆ ಈ ಮಹಾಲಯ ಶ್ರಾದ್ದ ಅಂತಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಈ ಪಕ್ಷದಲ್ಲಿ ಎಲ್ಲ ದೇವತೆಗಳು ಪಿತೃದೇ ಪಿತೃಗಳು ಭೂಮಿಗೆ ಬಂದಿರ್ತಾರೆ ಆ ಎಲ್ಲ ಪಿತೃದೇವತೆಗಳಿಗೆ ಪಿತೃಗಳಿಗೆ ಮಾಡುವ ತೋರಿಸುವ ಗೌರವ ಮಾಡುವ ಪೂಜೆ ಇದನ್ನೇ ಮಹಾಲಯ ಅಂತ ಹೇಳ್ತಾರೆ ಏನಿದು ಮಹಾಲಯ ಅಂತಂದರೆ ಎಲ್ಲ ಸಮಸ್ತ ಪಿತೃಗಳಿಗೆ ಅದರಲ್ಲಿ ಕಡಿಮೆ ಅಂತಂದರೆ ಮೂವತ್ತ ಮೂರು ಜನಕ್ಕೆ ಪಿಂಡ ಪ್ರದಾನವನ್ನು ಮಾಡಬೇಕು ಮೂವತ್ತ ಮೂರು ಇನ್ನು ಜಾಸ್ತಿ ಇದ್ರೆ ಜಾಸ್ತಿ ಅಂದರೆ ಒಂದು ಪ್ರಧಾನವಾಗಿ ತಂದೆ ಅವರ ತಂದೆ ಅವರ ತಂದೆ ತಾಯಿ ಅವರ ಅತ್ತೆ ಅವರ ಅತ್ತೆ ಇನ್ನು ಚಿಕ್ಕಪ್ಪ ದೊಡ್ಡಪ್ಪ ಅವರ ಹೆಂಡತಿ ಅವರ ಮಕ್ಕಳು ಅವರ ಹೆಂಡತಿಯರು ಸೋದರ ಮಾವ ಹೆಣ್ಣು ಕೊಟ್ಟ ಮಾವ ಗುರುಗಳು ಆಮೇಲೆ ಅಣ್ಣ ತಂಬಂದಿರು ಅಕ್ಕ ತಂಗಿಯರು ತಂದೆಯ ಅಕ್ಕ ತಂಗಿಯರು ಇವರೆಲ್ಲರಿಗೂ ಕೂಡ ಆಮೇಲೆ ನಮ್ಮ ದಾಸರು ನಮ್ಮ ಸೇವೆಯನ್ನು ಮಾಡಿದವರು ನಮಗೆ ಉಪನಯನವನ್ನು ಮಾಡಿಸಿದವರು ನಮ್ಮ ಕುಲದ ಪುರೋಹಿತರು ಪಾಠ ಮಾಡಿದ ಗುರುಗಳು ಸಹಾಯವನ್ನು ಮಾಡಿದ ಸ್ನೇಹಿತರು ಹೀಗೆ ಮೂವತ್ತ ಮೂರು ಜನಕ್ಕೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಬೇಕು ಆ ಧನ್ಯವಾದವನ್ನು ಹೇಗೆ ಹೇಳೋದು ಅಂತಂದರೆ ಅದು ಈ ಮಹಾಲಯ ಶ್ರಾದ್ದದಲ್ಲಿ ಅವರಿಗೆ ನಾವು ಕೊಡುವ ಒಂದು ಅನ್ನದ ಉಂಡೆ ವರ್ಷಕ್ಕೊಮ್ಮೆ ಏನು ಕೊಡ್ತೇವೆ ಆ ಎಲ್ಲ ಬಿದ್ರಗಳಿಗೂ ಕೂಡ ಅದು ನಿತ್ಯದಲ್ಲಿ ಒಂದು ತುತ್ತು ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ ನೋಡಿ ನಾವಿವತ್ತು ಯಾರೋ ನಮಗೊಂದು ಪೆನ್ ಕೊಟ್ಟರೆ ನಾವು ಅವರಿಗೆ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಆದರೆ ಆ ಪಿತೃಗಳು ನಮಗೆ ದೇಹವನ್ನು ಕೊಟ್ಟಿರ್ತಾರೆ ಆ ಪಿತೃಗಳಿಗೆ ನಾವು ಒಂದು ಸಹಾಯವನ್ನು ಮಾಡಬೇಕೋ ಬೇಡ್ಬೋ ಅದಕ್ಕೆ ಮಹಾಲಯ ಶ್ರಾದ್ದದಲ್ಲಿ ಮಾತೃಷೋಡಶಿ ಪಿದೃಷೋಡಶಿ ಅಂತ ಎರಡು ಸ್ತೋತ್ರಗಳಿದೆ ತಂದೆ ತಾಯಿಗಳ ಉದ್ದೇಶದಿಂದ ನಾವು ಮಾಡಬೇಕಾದಂತಹ ಕರ್ತವ್ಯ ಯಾವುದು ಅಂದರೆ ಶ್ರಾದ್ದಾದಿಗಳೇ ಕರ್ತವ್ಯ ಅದನ್ನು ಮಾಡಲೇಬೇಕು ಹೊತ್ತಲೆದ್ದು ಕ್ರಮದಲ್ಲಿಂದ ಮೃತ್ತಿಗೀ ಶೌಚಾದಿ ಕರ್ಮ ನಿತ್ಯ ಮಾಡ ಧರಟಿ ಬಡೆದು ಹೊಟ್ಟುಗಳಹುತಿಹರು ಬದುಕಿ ಏನು ಸಾರ್ಥಕ ಎಳೆ ಎಳೆ ದನಿಯ ತುಳಸಿ ದಳತಂದು ಭಕುತಿಯಿಂದ ಜಲಜನಾಭನ ಚರಣ ಕಮಲಗಳಿಗೆ ಅರ್ಪಿಸದವನು ಬದುಕಿ ಏನು ಸಾರ್ಥಕ ತಂದೆ ತಾಯಿ ಶ್ರಾದ್ದವನ್ನ ಮಾಡದೆ ಇರುವವನು ಬದುಕಿ ಏನು ಸಾರ್ಥಕ ಅಂತಾರೆ ಮಗನಾದ ಮೇಲೆ ಅವಶ್ಯವಾಗಿ ಅವನು ಮಾಡಬೇಕಾದ ಕರ್ತವ್ಯ ತಂದೆ ತಾಯಿಗಳ ಶ್ರಾದ್ದ ಆರಂಭದ ದಿವಸವೇ ಹೇಳಿದಂತೆ ಜೀವಿತೋ ವಾಕ್ಯಕರಣಾತ್ ಬದುಕಿದಾಗ ಅವರ ಮಾತನ್ನು ಕೇಳಬೇಕು ಪ್ರತ್ಯಬ್ಧಂ ಭೋಜನಾತ್ ಪ್ರತಿ ವರ್ಷದಲ್ಲಿ ಪಿಂಡಪ್ರದಾನವನ್ನು ಮಾಡಿ ಎಲ್ಲರಿಗೆ ಅನ್ನದಾನವನ್ನು ಮಾಡಬೇಕು ಆ ಗಯಾಯಾಮ ಪಿಂಡದಾನೇ ಚ ವರ್ಷ ಮುಗಿದ ಮೇಲೆ ಒಮ್ಮೆ ಮರಣ ಹೊಂದಿ ತಂದೆ ತಾಯಿಗಳು ಒಂದು ವರ್ಷ ಆದ ಮೇಲೆ ಗಯಾಯಾಮ ಪಿಂಡದಾನೇಚ ತ್ರಿಬಿಹಿ ಪುತ್ರಸ್ಯ ಪುತ್ರಧ ಈ ಮೂರನ್ನ ಮಾಡಿದರೆ ಅವನನ್ನು ಮಗ ಅಂತ ಕರೀತಾರೆ ಈ ಮಾಮೂಲು ಮಾಡೋ ಶ್ರಾದ್ದದಲ್ಲಿ ತಂದೆ ಅವರ ತಂದೆ ಅವರ ತಂದೆ ಮಾತ್ರ ಇರ್ತಾರೆ ತಾಯಿದು ಮಾಡಿದರೆ ತಾಯಿ ಅವರ ಅತ್ತೆ ಅವರ ಅತ್ತೆ ಮಾತ್ರ ಇರ್ತಾರೆ ಮಹಾಲಯ ಶ್ರಾದ್ದದಲ್ಲಿ ಎಲ್ಲ ಇಡೀ ಕುಟುಂಬದ ಬಂಧು ಬಾಂಧವರು ಯಾರ್ಯಾರು ತೀರಿ ಹೋಗಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಅನ್ನವನ್ನು ಪ್ರದಾನವನ್ನ ಮಾಡುವ ಒಂದು ಸಂಸ್ಕಾರವನ್ನು ಮಹಾಲಯ ಎಂಬುದಾಗಿ ಕರಿತಾ ಇದ್ದಾರೆ ಈ ಮಹಾಲಯ ಶ್ರಾದ್ದವನ್ನು ಮಾಡಿದರೆ ನಾವು ಎಲ್ಲರ ಋಣದಿಂದಲೂ ಕೂಡ ಮುಕ್ತರಾಗಬಹುದು ಅದಕ್ಕಾಗಿ ಈ ಒಂದು ಉದ್ದೇಶ ಇನ್ನೂ ಇದೆ ತಾಯಿಯ ತಂದೆ ಉದ್ದೇಶದಿಂದ ಗಯಾಕ್ಕೆ ಹೋಗಿ ವಿಷ್ಣುಪಾದದ ಮೇಲೆ ಪಿಂಡಪ್ರದಾನವನ್ನು ಮಾಡಬೇಕು ಈ ಅನೇಕರು ಕಾಶಿಗೆ ಹೋಗಿ ನಾನು ಬಾಳೆಹಣ್ಣನ್ನು ತಿನ್ನೋದು ಬಿಟ್ಟಿದ್ದೇನೆ ಕಾಶಿಗೆ ಹೋಗಿ ಮಾವಿನ ಹಣ್ಣು ಬಿಟ್ಟಿದ್ದೇನೆ ಅಂತ ಎಲ್ಲ ಹೇಳ್ತಾರೆ ನಿಜವಾಗಿ ಕಾಶಿಯಲ್ಲಿ ಬಿಡಲಿಕ್ಕೆ ಏನೂ ಇಲ್ಲವೇ ಇಲ್ಲ ನಿಜವಾಗಿ ಬಿಡಬೇಕಾದ ಸ್ಥಳ ಯಾವುದು ಅಂತಂದರೆ ಗಯಾದಲ್ಲಿ ವಟವೃಕ್ಷ ಅಂತ ಇದೆ ವಟವೃಕ್ಷ ಆಲದ ಮರ ಅಲ್ಲಿಗೆ ಹೋಗಿ ಶ್ರಾದ್ದವನ್ನು ಮಾಡಬೇಕು ಶ್ರಾದ್ದ ಮಾಡಿದ ಮೇಲೆ ನಮಗೇನು ತುಂಬ ಇಷ್ಟವೋ ನಮ್ಮ ತಂದೆ ತಾಯಿಗಳ ಉದ್ದೇಶದಿಂದ ಆ ಪದಾರ್ಥಗಳನ್ನು ಅಲ್ಲಿ ಬಿಡಬೇಕು ಯಾವುದು ತರಕಾರಿಗಳಲ್ಲಿ ಯಾವುದಾದ್ರೂ ಒಂದು ತರಕಾರಿಯನ್ನು ಬಿಡಬೇಕು ಸಿಹಿ ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಬಿಡಬೇಕು ಹಣ್ಣುಗಳಲ್ಲಿ ಒಂದು ಯಾವುದಾದ್ರೂ ಪದಾರ್ಥವನ್ನು ಬಿಡಬೇಕು ಹೀಗೆ ಮೂರು ಪದಾರ್ಥಗಳನ್ನು ಅಲ್ಲಿ ಬಿಡುವಂತದ್ದು ಅದು ಪಿತೃಗಳ ಉದ್ದೇಶದಿಂದ ಮಕ್ಕಳು ಏನಾದರೂ ಒಂದು ತ್ಯಾಗ ಮಾಡಬೇಕು ಇನ್ನು ಆ ಮಾತೃಗಯ ಅಂತ ಇದೆ ಮಾತೃಗಯ ಅಲ್ಲಿ ಹೋಗಿ ತಾಯಿ ತೀರಿಕೊಂಡಿದ್ದರೆ ಅಲ್ಲಿ ಮಾತೃಗಯದಲ್ಲಿ ಶ್ರಾದ್ದವನ್ನು ಮಾಡಬೇಕು ಮಾತೃಗಯ ಈ ಪಿತೃಪಕ್ಷದಲ್ಲಿ ಅಲ್ಲಿಗೆ ಹೋಗಿ ಮಾಡೋದು ಕೂಡ ಉತ್ತಮ ಮಾತೃಗಯ ಅಂದರೆ ತಾಯಿಯ ಉದ್ದೇಶದಿಂದ ಮಹಾವಿಷ್ಣು ಕಪಿಲ ರೂಪಿಯಾಗಿ ಅವತಾರವನ್ನು ಮಾಡಿದ್ದಾನೆ ಆ ಕಪಿಲ ನಾಮಕನಾಗಿ ದೇವಹೂತಿಗೆ ಉಪದೇಶವನ್ನು ಮಾಡಿದ ಸ್ಥಳ ಆ ಮಾತೃಗಯ ಏನು ಬಿಂದು ಸರೋವರ ಏನಿದೆ ಆ ನದಿ ತೀರದಲ್ಲಿ ಸರೋವರದ ತೀರದಲ್ಲಿ ಏನೇ ಉಪದೇಶ ಮಾಡಿದ್ದು ಹೀಗಾಗಿ ತಾಯಿಯ ಉದ್ದೇಶದಿಂದ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು ಆ ತಾಯಿ ಉದ್ದೇಶದಿಂದ ಪಿಂಡ ಪ್ರದಾನ ಮಾಡುವಾಗ ಅಲ್ಲಿನ ಪುರೋಹಿತರು ನಮಗೆ ಒಂದೊಂದು ಮಂತ್ರವನ್ನು ಹೇಳ್ತಾರೆ ನಿಜವಾಗಿ ರೋಮಾಂಚನ ಆಗ್ತದೆ ಆ ಮಂತ್ರಗಳನ್ನು ಕೇಳಿದಾಗ ಅದರ ಅರ್ಥಗಳನ್ನು ಕೇಳಿದಾಗ ಹದಿನಾರು ಪಿಂಡಗಳನ್ನು ಇಡ್ಲಿಕ್ಕಿದೆ ತಾಯಿ ಉದ್ದೇಶದಿಂದ ಏನೇನು ಅಲ್ಲಿ ಹೇಳ್ತಾರೆ ಮಾತೃ ಪಿಂಡಂ ದದಾಮ್ಯಹಂ ಅಂತ ಹದಿನಾರು ಮಂತ್ರ ಇದೆ ಅಮ್ಮ ನಾನು ಚಿಕ್ಕವನಾಗಿದ್ದಾಗ ನಿನ್ನ ಗರ್ಭದ ಒಳಗಡೆ ನಾನಿದ್ದೆ ನಾನಿನ್ನೂ ಬಂದಿದ್ದಿಲ್ಲ ಒಳ್ಳೆಯ ಮಕ್ಕಳನ್ನು ಕೊಡು ಅಂತ ಕಂಡು ಕಂಡ ದೇವರಿಗೆ ನೀನು ಹರಕೆಯನ್ನು ಹೊತ್ತಿದ್ದಿ ಆ ದೇವತಾ ಅನುಗ್ರಹದಿಂದ ನಾನು ನಿನ್ನ ಗರ್ಭವನ್ನು ಪ್ರವೇಶ ಮಾಡಿದ್ದೇನೆ ನಿನ್ನ ಗರ್ಭದ ಒಳಗಡೆ ನಾನು ಬಂದ ಕೂಡಲೇ ನಿನ್ನ ದೇಹದ ಸೌಂದರ್ಯ ಹಾಳಾಗಲಿಕ್ಕೆ ಆರಂಭ ಆಯಿತು ನಿನ್ನ ದೇಹದ ಸೌಂದರ್ಯ ಹಾಳಾದರೂ ಅಡ್ಡಿ ಇಲ್ಲ ನಾನು ಒಳಗಡೆ ಇದ್ದೇನೆ ಅಂತ ಅದನ್ನು ತಡೆದುಕೊಂಡೆಲ್ಲ ಆ ಋಣದ ಪರಿಹಾರಕ್ಕಾಗಿ ಒಂದು ಪಿಂಡವನ್ನು ಇಡ್ತೇನೆ ಅಂತ ಮೊದಲು ಆಮೇಲೆ ನಾನು ಗರ್ಭದ ಒಳಗಡೆ ಇದ್ದಾಗ ನೀನು ನಿನ್ನ ನಿತ್ಯದ ಚಟುವಟಿಕೆಗಳನ್ನು ವ್ಯತ್ಯಾಸ ಮಾಡಿಕೊಂಡಿ ಅಮ್ಮ ಆ ಋಣದ ಪರಿಹಾರಕ್ಕಾಗಿ ಎರಡನೇ ಪಿಂಡವನ್ನು ಇಡ್ತೇನೆ ನಾನು ಗರ್ಭದ ಒಳಗಡೆ ಬಂದಾಗ ಅನೇಕ ಔಷಧಿಗಳನ್ನು ನೀನು ತೆಗೆದುಕೊಂಡು ಆ ಕಹಿಯಾದರೂ ಕೂಡ ಒಳಗಿನ ನನ್ನ ಮಗು ಇದೆ ಮಗುವಿಗೋಸ್ಕರ ನಾನು ಪಥ್ಯವನ್ನು ಮಾಡ್ತೇನೆ ಅಂತ ಆ ಔಷಧಿಯ ವೇದನೆಯನ್ನು ತಡೆದುಕೊಂಡಿದ್ದಿ ಅದಕ್ಕಾಗಿ ನಿನಗೆ ಪಿಂಡವನ್ನು ಕೊಡ್ತಾ ಇದ್ದೇನೆ ಇನ್ನು ನಿನ್ನ ದೇಹದ ಅಂಗಾಂಗಗಳೆಲ್ಲ ವ್ಯತ್ಯಾಸ ಆಗಿದೆ ನಿನಗೆ ನಡಿಲಿಕ್ಕೆ ಆಗುವುದಿಲ್ಲ ನಾನು ನಿನ್ನ ಗರ್ಭದ ಒಳಗಡೆ ಇದ್ದಾಗ ಆದರೂ ನಾನು ತಡೆದುಕೊಂಡಿದ್ದಿ ಆ ಋಣದ ಪರಿಹಾರಕ್ಕಾಗಿ ಮತ್ತೊಂದು ಪಿಂಡವನ್ನು ಕೊಡ್ತೇನೆ ನಾನು ನಿನ್ನ ದೇಹದಿಂದ ಹೊರಗಡೆ ಬರುವಾಗ ಆ ವೇದನೆ ಯಾರಿಗೂ ಬೇಡ ಅಂತಹ ಪ್ರಸವ ವೇದನೆ ತುಂಬ ನೋವನ್ನು ಕೊಟ್ಟು ಬಂದಿದ್ದೇನೆ ಆ ನೋವಿನ ಪರಿಹಾರಕ್ಕಾಗಿ ಒಂದು ಪಿಂಡವನ್ನು ಕೊಡ್ತೇನೆ ಅಮ್ಮ ನಾನು ನಿನ್ನ ಗರ್ಭದ ಒಳಗಡೆ ಇದ್ದಾಗ ನಿನಗೆ ಕಾಲಿಂದ ಝಾಡಿಸಿ ಒದ್ದಿದ್ದೇನೆ ಆ ಎಲ್ಲ ಋಣ ಇದೆ ಅದರ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡ್ತೇನೆ ಅಂತ ಹದಿನಾರು ಪಿಂಡಗಳನ್ನು ತಾಯಿಯ ಉದ್ದೇಶದಿಂದ ಮಾತೃಗಯಾದಲ್ಲಿ ಕೊಡುವಂತಹದ್ದು ಅಲ್ಲಿನ ಪುರೋಹಿತರು ಆ ಎಲ್ಲ ಮಂತ್ರಗಳ ಅರ್ಥವನ್ನು ಹೇಳ್ತಾರೆ ಇದು ಸಾರ್ಥಕವಾದ ಮಗನ ಕರ್ತವ್ಯ ನೋಡಿ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಅಂತ ಬೇಕಾದಷ್ಟು ಜನ ಹುಡ್ತಾರಂತೆ ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತ ನೈವ ಜಾಯತೆ ಕೆಟ್ಟ ಜನ ಅಂತ ಬೇಕಾದಷ್ಟು ಜನ ಹುಡ್ತಾರೆ ಮಕ್ಕಳು ಹುಡ್ತಾರೆ ಆದರೆ ಕೆಟ್ಟ ತಾಯಿ ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಒಳ್ಳೆಯ ವಸ್ತು ಯಾರು ಅಂತಂದರೆ ಮಾತ್ರದೇ ವೋ ಉಪನಿಷತ್ತು ಹೇಳ್ತಾ ಇದೆ ಹೀಗಾಗಿ ತಾಯಿ ಉದ್ದೇಶದಿಂದ ಮಾತೃಗಯಾದಲ್ಲಿ ಶ್ರಾದ್ದ ಮಾಡಬೇಕು ತಂದೆ ಉದ್ದೇಶದಿಂದ ಪಿತೃಗಯ ಇವತ್ತಿನ ಗಯಾ ಕ್ಷೇತ್ರ ಗದಾಧರ ಏನಿದ್ದಾನೆ ಮಹಾವಿಷ್ಣುವಿನ ಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು ಇನ್ನು ಈ ಮಹಾಲಯದಲ್ಲಿ ಸಮಸ್ತ ಪಿತೃಗಳು ಅಂತ ನಾನು ಹೇಳಿದೆ ಆದರೆ ಈ ಮಹಾಲಯದಲ್ಲಿ ಕೆಲವು ವಿಶೇಷವಾದ ತಿಥಿಗಳು ಅಂತ ಬರ್ತದೆ ನಿಮ್ಮ ಪಿತೃಗಳು ತೀರಿ ಹೋದ ದಿವಸದಲ್ಲಿ ಆ ತಿಥಿಗೆ ಶ್ರಾದ್ದವನ್ನು ಮಾಡೋದು ಒಂದು ಇನ್ನು ಇದರಲ್ಲಿ ಬರುವಂತಹ ವಿಶೇಷ ದಿನಗಳು ಅಂತ ಇದ್ದಾವೆ ಮೊದಲಿಗೆ ಅಭಿಧವಾನವಮಿ ಅಂತ ಅದು ಅವಿಧವಾನವಮಿ ಅಂತ ಆಗಿದೆ ಏನಿದು ಅವಿಧವಾನವಮಿ ಅಂತಂದರೆ ವಿಧವಾ ಮೀನ್ ವಿಧವಾ ಅಂತಂದರೆ ವಿಡೋ ಅಂತ ಅರ್ಥ ಅವಳು ವಿಡೋ ಆಗದೆ ಮುತ್ತೈದೆಯಾಗಿಯೇ ಮರಣವನ್ನು ಹೊಂದಿದ್ರೆ ಆಗ ಅವಳ ಒಂದು ಮಹಾಲಯ ಶ್ರಾದ್ದವನ್ನು ಆ ನವಮಿಯ ತಿಥಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಈಗ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತದೆ ಹಾಗಾದರೆ ಗಂಡ ಬದುಕಿ ಇರೋ ತನಕ ಮಾತ್ರ ಆ ಮುತ್ತೈದೆ ಶ್ರಾದ್ದವನ್ನು ಮಾಡ್ತಾರೆ ಗಂಡ ತೀರಿ ಹೋದ ಮೇಲೂ ಮಾಡಬೇಕೋ ಬೇಡವೋ ಅಂತ ಎರಡು ಪಕ್ಷ ಇದೆ ನೋಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಗಂಡ ಇರೋ ತನಕ ಮಾತ್ರ ಆ ವಿಧವಾನವಮಿ ಶ್ರಾದ್ದವನ್ನು ಮಾಡ್ತಾರೆ ಗಂಡ ತೀರಿ ಹೋದ ಮೇಲೆ ಆ ಶ್ರಾದ್ದವನ್ನು ಮಾಡೋದಿಲ್ಲ ಆದರೆ ಮೈಸೂರು ಬೆಂಗಳೂರು ಪ್ರಾಂತದಲ್ಲಿ ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಆ ಗಂಡ ತೀರಿ ಹೋದರೂ ಕೂಡ ಆ ಮುತ್ತೈದೆಯಾಗಿ ತೀರಿಕೊಂಡಿದ್ದರೆ ಅವಳ ಶ್ರಾದ್ದವನ್ನು ಅವಧವಾನವಮಿ ದಿವಸವೇ ಮಾಡ್ತಾರೆ ಇದು ಒಂದು ಲೋಕದಲ್ಲಿ ತರ್ಪಣಕ್ಕೆ ಅವಿದವಾನವಮಿಯಲ್ಲಿ ಎಳ್ಳನ್ನು ಬಳಸುವ ಪದ್ಧತಿ ಇಲ್ಲ ಗೋಧಿಯಿಂದ ತರ್ಪಣವನ್ನು ಕೊಡ್ತಾರೆ ಇದು ಸಾಮಾನ್ಯ ಜ್ಞಾನಕ್ಕಾಗಿ ಹೇಳ್ತಾ ಇದ್ದೇನಷ್ಟೇ ಯಾಕೆಂದರೆ ಮಹಾಲಯ ಮಹಾಲಯ ಏನಿದು ಪಿತೃಭಕ್ಷ ಅಂತ ಎಲ್ಲರೂ ಮಾತಾಡ್ತಾರೆ ಆದರೆ ಸ್ವಲ್ಪ ತಿಳುವಳಿಕೆ ಇದ್ದರೆ ನೀವು ಶ್ರಾದ್ದ ಮಾಡುವಾಗಲೂ ಕೂಡ ಈ ಅನುಸಂಧಾನ ನಿಮಗೆ ಬಂದರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಇನ್ನು ಮತ್ತೊಂದು ವಿಶೇಷದ ದಿನ ಯಾವುದು ಅಂದರೆ ಯತಿ ದ್ವಾದಶಿ ಅಂತ ದ್ವಾದಶಿ ದಿವಸ ಈ ಪಕ್ಷ ಅಂದರೆ ಮಹಾಲಯ ಶ್ರಾದ್ದವನ್ನು ಸಾಮಾನ್ಯವಾಗಿ ಯಾರೂ ಮಾಡೋದಿಲ್ಲ ಏಕಾದಶಿ ತೀರಿ ಹೋಗಿರಲಿ ದ್ವಾದಶಿ ಹೋಗಿರಲಿ ಬೇರೆ ದಿವಸ ಮಾಡ್ತಾರೆ ಆ ಯತಿ ದ್ವಾದಶಿ ದಿವಸ ಏನು ಮಾಡಬೇಕು ಇವತ್ತು ಲೋಕದಲ್ಲಿ ಯತಿ ದ್ವಾದಶಿ ಯತಿಗಳು ಅಂತಂದ ಕೂಡಲೇ ಸನ್ಯಾಸಿಗಳು ಅಂತ ತಲೆಯಲ್ಲಿ ನಮಗೆ ಕೇಳಿಸ್ತದೆ ಅದಕ್ಕಾಗಿ ಈ ಕುಟುಂಬಗಳಲ್ಲಿ ಈಗ ಉದಾಹರಣೆಗೆ ನಮ್ಮ ವಂಶದಲ್ಲಿ ಯಾರಾದರೂ ಸ್ವಾಮಿಗಳಾಗಿದ್ದರು ಅಂತ ಇಟ್ಟುಕೊಳ್ಳಿ ಅವರು ತೀರಿ ಅವರು ವೃಂದಾವನದ ಒಳಗಡೆ ಇದ್ದಾರೆ ಮರಣ ಹೊಂದಿದ್ದಾರೆ ಅಂತ ಇಟ್ಟುಕೊಳ್ಳಿ ಆ ಯತಿ ದ್ವಾದಶಿಯ ದಿವಸ ಅವರ ಉದ್ದೇಶದಿಂದ ಅನ್ನದಾನವನ್ನು ಮಾಡಬೇಕು ಯಾಕೆ ಆ ಸನ್ಯಾಸಿಗಳಿಗೆ ಯಾವುದೇ ರೀತಿಯಾದಂತಹ ಶ್ರಾದ್ದ ಪಿಂಡ ಇದು ಯಾವುದು ಇರೋದಿಲ್ಲ ಯಾಕೆ ಅವರು ಸನ್ಯಾಸಾಶ್ರಮ ತೆಗೆದುಕೊಳ್ಳಬೇಕಾದ್ರೇ ಘಟಶ್ರಾದ್ದ ಹೋಮ ಎಲ್ಲ ಮಾಡಿಕೊಂಡು ಆಗಿರುತ್ತದೆ ಆ ಉದ್ದೇಶದಿಂದ ಅವರಿಗೆ ಯಾವುದೇ ರೀತಿಯಾದ ನದಾಹೋ ನೋದಕ ಕ್ರಿಯ ಯಾವುದೇ ಶ್ರಾದ್ದಾದಿಗಳು ಅವರಿಗೆ ಇರೋದಿಲ್ಲ ಆದ್ದರಿಂದ ಅವರ ಹೆಸರಿನಲ್ಲಿ ಊಟಕ್ಕೆ ಹಾಕೋದು ಭೂರಿ ಭೋಜನ ಇದು ಒಂದು ಪಕ್ಷ ಒಂದು ವಿಚಾರ ಇನ್ನೊಂದು ವಿಚಾರ ಇದೆ ಯತಿ ದ್ವಾದಶಿಯ ದಿವಸ ಈ ಸನ್ಯಾಸಿಗಳ ಪೂರ್ವಾಶ್ರಮದ ಮಕ್ಕಳಿರ್ತಾರೆ ನೋಡಿ ಅವರೇನು ಮಾಡಬೇಕು ಸನ್ಯಾಸಿಗಳ ತಂದೆ ತಾಯಿಗಳ ಶ್ರಾದ್ದ ಏನಿದೆ ಅವರಪ್ಪ ಸ್ವಾಮಿಗಳಾಗಿರ್ತಾರೆ ಅದನ್ನು ಬಿಟ್ಬಿಡಬೇಕು ಆ ಅಪ್ಪ ಬದುಕಿದ್ದಾಗಲೂ ಕೂಡ ಯತಿದ್ವಾದಶಿಯ ದಿವಸ ಅಂದರೆ ಸ್ವಾಮಿಗಳು ಬದುಕಿದ್ದಾಗಲೂ ಕೂಡ ಆ ಸ್ವಾಮಿಗಳ ಮಗ ಏನಿದ್ದಾನೆ ಅವನು ಅವರಪ್ಪ ಅವರ ಪಿತೃಗಳ ಶ್ರಾದ್ದವನ್ನು ನಿಲ್ಲಿಸಿರ್ತಾನೆ ತಾನು ಸ್ವಾಮಿಗಳಾಗಿ ಆ ಪಿತೃಗಳ ಶ್ರಾದ್ದವನ್ನು ಯತಿ ದ್ವಾದಶಿಯ ದಿವಸ ಸ್ವ ಬದುಕಿದ ಸ್ವಾಮಿಗಳ ಮಗ ಆ ಎಲ್ಲ ಶ್ರಾದ್ದವನ್ನು ಅವತ್ತು ಮಾಡಬೇಕು ಅವತ್ತು ಆ ಸ್ವಾಮಿಗಳು ಬಂದು ದಂಡತೀರ್ಥವನ್ನು ಪಿಂಡಕ್ಕೆ ಹಾಕಿ ಹೋಗ್ಬೇಕಷ್ಟೆ ಇದು ಯತಿ ದ್ವಾದಶಿಯ ಮಹತ್ವ ಹೊರತು ಯತಿಗಳು ಯಾರ್ಯಾರು ತೀರ್ ಹೋಗಿದ್ದಾರೋ ಅವ್ರ ಹೆಸರಲ್ಲಿ ನಾನು ಅವತ್ತು ಪಿಂಡ ಇಡ್ತೇನೆ ಇಲ್ಲ ಅವತ್ತಿನ ದಿವಸ ಭೂರಿ ಭೋಜನ ಮಾತ್ರ ಸರಿ ತ್ರಯೋದಶಿ ಏನಿಲ್ಲ ಘಾತ ಚತುರ್ದಶಿ ಅಂತ ಇದೆ ಘಾತ ಚತುರ್ದಶಿ ಅಂತಂದರೆ ಏನು ಘಾತ ಅಂತಂದರೆ ಅಪಘಾತ ಅಂತ ಅರ್ಥ ಎಕ್ಸಿಡೆಂಟ್ ಅಂತ ಅರ್ಥ ಅನೇಕರು ಎಕ್ಸಿಡೆಂಟಿನಲ್ಲಿ ವಾಹನಗಳ ಅಪಘಾತ ಹೃದಯಾಘಾತ ಅಥವಾ ಈ ವರ್ಷದಿಂದ ಇನ್ನೊಂದು ಸೇರಿಸ್ಕೊಳ್ಬೋದು ಕರೋನಾದಿಂದ ತೀರಿಕು ಹೋದವರು ಎಲ್ಲ ಅಪಘಾತವೇ ಅದೆಲ್ಲ ಅವರೆಲ್ಲರೂ ಕೂಡ ಯಾವತ್ತು ಮಾಡಬೇಕು ಶ್ರಾದ್ದವನ್ನು ಘಾತ ಚತುರ್ದಶಿ ದಿವಸ ಈ ಎಕ್ಸಿಡೆಂಟು ಹೃದಯಾಘಾತ ಇತ್ಯಾದಿಗಳಾಗಿ ತೀರಿ ಹೋದವರು ಏನಿದ್ದಾರೆ ಅಥವಾ ನೀರಿನಲ್ಲಿ ಬಿದ್ದವರು ಅವರೆಲ್ಲರೂ ಕೂಡ ಅವರ ಶ್ರಾದ್ದವನ್ನು ಮಾಡಬೇಕಾದ ದಿನ ಯಾವುದು ಅಂತಂದರೆ ಅದು ಘಾತ ಚತುರ್ದಶಿ ಅವತ್ತಿನ ದಿವಸ ಮಾಡಬೇಕು ಸರಿ ಮಹಾಲಯ ಅಮಾವಾಸ್ಯ ಅವತ್ತಿನ ದಿವಸ ಸರ್ವಪಿತೃ ಅಮಾವಾಸ್ಯ ಅಂತ ಹೇಳ್ತಾರೆ ಆ ಸರ್ವಪಿತೃ ಅಮಾವಾಸ್ಯೆಯ ದಿವಸದಲ್ಲಿ ಮಾಡಬೇಕಾದ ಪ್ರಧಾನವಾದ ಕರ್ತವ್ಯ ಏನು ಅಂದರೆ ಎಲ್ಲ ಪಿತೃಗಳ ಉದ್ದೇಶದಿಂದಲೂ ಕೂಡ ಅವತ್ತು ಈ ಹದಿನಾಲ್ಕು ದಿವಸಗಳಲ್ಲಿ ಮಾಡಲಿಕ್ಕಾಗದೇ ಇರತಕ್ಕಂಥವರು ಅವತ್ತು ಮಾಡಬೇಕು ಇನ್ನು ಈ ಪಿತೃಪಕ್ಷದಲ್ಲಿ ಹದಿನೈದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಹದಿನೈದು ದಿವಸದಲ್ಲಿ ಹದಿನಾಲ್ಕು ದಿವಸ ನಿತ್ಯದಲ್ಲಿ ತರ್ಪಣವನ್ನು ಕೊಡುವಂತಹ ಪದ್ಧತಿ ಇದೆ ಅಷ್ಟೇ ಅಲ್ಲ ಅದೇ ರೀತಿಯಾಗಿ ತರ್ಪಣವನ್ನು ಕೊಡೋದು ಏಕಭುಕ್ತನಾಗಿ ಇರಬೇಕು ಒಂದೇ ಹೊತ್ತು ಊಟವನ್ನು ಮಾಡಬೇಕು ಅಧಿಕಾರಿಯಾದವ ತಂದೆ ತಾಯಿಗಳನ್ನು ಕಳೆದುಕೊಂಡ ವ್ಯಕ್ತಿ ಆಯಿತಾ ಹೀಗೆ ಆ ಪ್ರಕ್ರಿಯೆಗಳೆಲ್ಲ ಇದೆ ಸರ್ವಭಿದ್ರ ಅಮಾವಾಸ್ಯೆಯ ದಿವಸ ಪಿಂಡ ಪ್ರದಾನವನ್ನು ಮಾಡಿ ಶ್ರಾದ್ದವನ್ನು ಮಾಡುವ ಪದ್ಧತಿ ಇದೆ ಈ ಉಡುಪಿ ಪ್ರಾಂತದಲ್ಲಿ ಸ್ತ್ರೀಯರು ಕೂಡ ಅಂದರೆ ಯಾರು ಅಪ್ಪ ತೀರಿಕೊಂಡಿರ್ತಾನೆ ಅಪ್ಪನ ಶ್ರಾದ್ದವನ್ನು ಮಗ ಮಾಡ್ತಾ ಇದ್ದಾನೆ ಮಗ ಮಾಡುವಾಗ ಮಗಳು ಬಂದಿದ್ದಾಳೆ ಅವಳು ತಲೆ ಸ್ನಾನವನ್ನು ಮಾಡಿ ಒದ್ದೆಯಾಗಿ ಬಂದು ಬಾಳೆ ಎಲೆಯಲ್ಲಿ ಅನ್ನವನ್ನು ಹಾಕ್ಕೊಂಡು ತೆಗೆದುಕೊಂಡು ಹೋಗಿ ಹೊರಗಡೆ ಇಡಬೇಕು ಅನ್ನೋ ಪದ್ಧತಿ ಇದೆ ಹೀಗೆ ಕಾರಣ ಇಷ್ಟೇ ಹೆಣ್ಣು ಮಕ್ಕಳಿಗೆ ಶ್ರಾದ್ದ ಮಾಡಲಿಕ್ಕೆ ಇಲ್ಲ ಅಂತ ಇಲ್ಲ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಈಗ ಗಂಡ ಇಲ್ಲ ಗಂಡ ತೀರಿ ಹೋದ ಮಕ್ಕಳಿಲ್ಲ ಯಾರು ಮಾಡಬೇಕು ಶ್ರಾದ್ದ ಹೆಂಡತಿ ಮಾಡಬೇಕು ಹೆಂಡತಿ ಇಲ್ಲ ಯಾರು ಮಾಡಬೇಕು ಅವನ ಅಣ್ಣನ ಮಕ್ಕಳು ಯಾರಾದರೂ ಮಾಡಬೇಕು ಅವರು ಇಲ್ಲ ಯಾರು ಮಾಡಬೇಕು ಚಿಕ್ಕಪ್ಪ ದೊಡ್ಡಪ್ಪ ಮಾಡಬೇಕು ಅವರು ಇಲ್ಲ ಯಾರು ಮಾಡಬೇಕು ಸ್ನೇಹಿತರು ಮಾಡಬೇಕು ಅವರು ಇಲ್ಲ ಯಾರು ಮಾಡಬೇಕು ಕ್ರಿಯಾಲೋಪೋ ನಕರ್ತವ್ಯ ಸರ್ವಾಭಾವೇ ಪುರೋಹಿತ ಯಾರೂ ಇಲ್ಲಪ್ಪ ಅವಾಗ ಯಾರು ಮಾಡೋದು ಅಂದರೆ ಆ ಊರಿನ ಪುರೋಹಿತರೇ ಮಾಡಬೇಕಂತೆ ಪುರಕ್ಕೆ ಹಿತವನ್ನು ಬಯಸುವವರು ಪುರೋಹಿತರು ಹೀಗೆ ಈ ಒಂದು ಮಹಾಲಯದ ಚಿಂತನೆಯನ್ನು ಇಂದಿನ ಸಂಚಿಕೆಯಲ್ಲಿ ಯಥಾಮತಿಯಾಗಿ ಸ್ವಲ್ಪ ನಾವು ಚಿಂತನೆಯನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಿ ಇದರಿಂದ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಈ ನಾಲ್ಕು ವಾಕ್ಯಗಳನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣ ಮನಸ್ತು